57 ನಂತರ ಸರ್ಕಾರ ಎಷ್ಟು ಸ್ಟೇಬಲ್ ಆಗಿತ್ತು. ನಿಜಲಿಂಗಪ್ಪನವರು 57ನಲ್ಲಿ ಮುಖ್ಯಮಂತ್ರಿ ಆದರು, ಆದರೆ ಅವರು ಪೂರ್ಣಾವಧಿ ಮಾಡೋದಕ್ಕೆ ಆಗಲಿಲ್ಲ. ಯಾಕೆ? ವಾಟ್ ವಾಸ್ ದ ರೀಸನ್? ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ಬಹಳ ಸುದೀರ್ಘ ಕಾಲ ಅನೇಕ ಬಾರಿ ಮುಖ್ಯಮಂತ್ರಿಯಾಗಿ ನಿಜ ಅರ್ಥದಲ್ಲಿ ರಾಷ್ಟ್ರೀಯ ನಾಯಕನಾದಂಥ ಏಕೈಕ ನಾಯಕ ನಿಜಲಿಂಗಪ್ಪ. ನಾಲ್ಕು ಬಾರಿ ಅವರು ಮುಖ್ಯಮಂತ್ರಿ, ಬಹಳ ಸುದೀರ್ಘ ಕಾಲ. ಬಹುಶಃ ಕರ್ನಾಟಕದ ಇತಿಹಾಸವನ್ನು ನೀವು ಒಬ್ಬ ಓದುಗನಾಗಿ ನೋಡೋದಾದರೆ ನೀವು ನಿಜಲಿಂಗಪ್ಪನವ್ರನ್ನ ಅಲಕ್ಷ್ಯ ಮಾಡಲಿಕ್ಕೆ ಆಗೋದೇ ಇಲ್ಲ. ಅಂಥ ಒಂದು ದೊಡ್ಡ ವ್ಯಕ್ತಿತ್ವ. ಮತ್ತು ಅವರು ಹಳೆ ಮೈಸೂರಿನ ಚಿತ್ರದುರ್ಗದವರು ಆಗಿದ್ದರೂ ಕೂಡ ಇಡೀ ಎಲ್ಲ ಭೂಪ್ರದೇಶದಲ್ಲಿ ಅವರು ಪ್ರಭಾವವನ್ನು ಹೊಂದಿರತಕ್ಕಂಥ ಒಬ್ಬ ನಾಯಕರಾಗಿದ್ದರು. ನಿಜಲಿಂಗಪ್ಪನವರ ಮುಖ್ಯಮಂತ್ರಿಯಾಗಿ 57ರ ನಂತರ ಸರ್ಕಾರ ಆಯಿತು, ಇಲ್ಲಿ ಬಹುಮತ ಬಂತು ಮತ್ತು ವಿರೋಧ ಪಕ್ಷವು ಕೂಡ ಒಳ್ಳೆಯ ಸಂಖ್ಯೆಗಳನ್ನು ತಗೊಳ್ತಕ್ಕಂಥ ಸನ್ನಿವೇಶ ಆಯಿತು. ಆದರೆ 57ರ ಚುನಾವಣೆಯಲ್ಲಿ ನಿಜಲಿಂಗಪ್ಪನವರು ಬಹಳ ದೊಡ್ಡ ಅವರು ಅಭ್ಯರ್ಥಿಗಳ ಆಯ್ಕೆ ಮಾಡುವ ಸಂದರ್ಭದಲ್ಲಿ ಅನೇಕ ಯುವಕರಿಗೆ ಅವರು ಅವಕಾಶವನ್ನು ಕೊಟ್ಟರು. ಬಹುಶಃ ರಾಮಕೃಷ್ಣ ಹೆಗಡೆಯವರಿಗೆ ಸಿರ್ಸಿಯಿಂದ, ವೀರೇಂದ್ರ ಪಾಟೀಲ್ರಿಗೆ ಚಿಂಚೋಳಿಯಿಂದ, ಬೀರಾಚೆ ಅನೇಕ ಯುವಕರಿಗೆ ಅವಕಾಶವನ್ನು ಕೊಟ್ಟರು. ಅವಕಾಶವನ್ನು ಕೊಟ್ಟ ಆದಮೇಲೆ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕಾರ ಮಾಡಿದ್ದು ಈಗ ವಿಧಾನಸೌಧ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಪ್ರಥಮ ಬಾರಿಗೆ ಕರ್ನಾಟಕದಲ್ಲಿ ಉಪಮಂತ್ರಿಗಳನ್ನು ನೇಮಕ ಸಂಪ್ರದಾಯ ಶುರುವಾಯಿತು. ಡೆಪ್ಟಿ ಮಿನಿಸ್ಟರ್ ರಾಮಕೃಷ್ಣ ಹೆಗಡೆಯವರು ಮತ್ತು ವೀರೇಂದ್ರ ಪಾಟೀಲ್ರು ಆವಾಗ ಡೆಪ್ಟಿ ಮಿನಿಸ್ಟರ್ಸ್ ಆಗಿದ್ದರು. ಆ ಡೆಪ್ಟಿ ಮಿನಿಸ್ಟರ್ ಆದಮೇಲೆ ಆವಾಗ ಬಿ ಡಿ ಜತ್ತಿಯವರು ಕೂಡ ಮುಂಬೈ ರಾಜ್ಯದಲ್ಲಿ ಪಾರ್ಲಿಮೆಂಟರಿ ಸೆಕ್ರೆಟರಿ ಮತ್ತು ಮಿನಿಸ್ಟರ್ ಆಫ್ ಸ್ಟೇಟ್ ಆದವರು ಜಮಖಂಡಿಯಿಂದ ಗೆದ್ದಿದ್ದರು. ಆಮೇಲೆ ನಿಜಲಿಂಗಪ್ಪನವರ ವಿರುದ್ಧ ಈ ಆಂತರಿಕವಾದಂಥ ಈ ಹಳೆ ಮೈಸೂರಿನ ಯಾವ ಜನ ನಿಜಲಿಂಗಪ್ಪನವ್ರನ್ನ ರಾಜಕೀಯವಾಗಿ ಕೆಂಗಲ್ ಹನುಮಂತ ಎನ್ನುವ್ರನ್ನ ಎಳಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಅದೇ ಟೀಮು ಅದೇ ವರ್ಗ. ನಿಮ್ಗೆ ಹೇಳಬೇಕು ಅಂದರೆ ಈ ಜಗದೀಶ್ ಶೆಟ್ಟರು ಸದಾನಂದಗೌಡರ ಕಾಲ ಆಯ್ತಲ್ಲ, ಅದೇ ಮಾದರಿಯಲ್ಲಿ ಜಸ್ಟ್ ಪ್ಲೇಯರ್ಸ್ ಚೇಂಜ್ಡ್. ಆ ಮಾದರಿಯಲ್ಲಿ ಆಗಿ ಒಂದೇ ವರ್ಷದಲ್ಲಿ ನಿಜಲಿಂಗಪ್ಪನವರು ರಾಜೀನಾಮೆ ಕೊಡುವಂಥ ಸನ್ನಿವೇಶ ನಿರ್ಮಾಣ ಆಯಿತು. ಅದಕ್ಕೊಂದು ಘಟನಾವಳಿನೂ ಪ್ರೇರಣೆ ಆಯಿತು. ಇವಾಗ ಮುನಿಯಮ್ಮ ಅಂತ ಒಬ್ಬ ಮಹಿಳೆ ಶೇಷಾದ್ರಿಪುರಂ ಲಾಕಪ್ಪಲ್ಲಿ ಸತ್ತು ಲಾಕಪ್ ಡೆತ್ ಆಗಿತ್ತು. ಆವಾಗ ಅದು ವಿಧಾನಮಂಡಲದ ಅಧಿವೇಶನದಲ್ಲಿ ದೊಡ್ಡ ಚರ್ಚೆ ಆಯಿತು. ಶಾಂತವೇರಿ ಗೋಪಾಲಗೌಡರು, ದೇವರಾಜರು ಇಲ್ಲ, 57ರಲ್ಲಿ ಶಾಂತವೇರಿ ಗೋಪಾಲಗೌಡರು ಸೋತಿದ್ರು. ಇಲ್ಲ, ಕರೆಕ್ಟ್, ಅವರು ಸೋತಿದ್ರು. ಬಟ್ ದೇವರಾಜರು ಇವರೆಲ್ಲರೂ ಸದನದಲ್ಲಿ ಚರ್ಚೆಯನ್ನು ಮಾಡಿ ಮುನಿಯಮ್ಮಳ ಸಾವಿಗೆ ಕಾರಣ ಯಾರು? ನಮ್ಮ ರಾಜ್ಯದಲ್ಲಿ ಸಮರ್ಥ ಆಡಳಿತ ಇಲ್ಲ, ಮುಖ್ಯಮಂತ್ರಿಗಳು ಸಮರ್ಥ ಆಡಳಿತವನ್ನು ದಕ್ಷ ಆಡಳಿತವನ್ನು ನೀಡೋದರಲ್ಲಿ ವಿಫಲರಾಗಿದ್ದಾರೆ ಅಂತ ಅನ್ನುವ ಮಾತನ್ನು ಹೇಳಿದರು. ಅದು ಒಂದು ಪ್ರಧಾನವಾದಂತಹ ಕಾರಣ ಆಯ್ತಲ್ವ? ಇಲ್ಲ, ಇದರ ಜೊತೆಗೆ ಸಂಖ್ಯೆಯ ದೃಷ್ಟಿಯಿಂದ ಮತ್ತು ಸಾಮರ್ಥ್ಯದ ದೃಷ್ಟಿಯಿಂದ ಈ ಹಳೆ ಮೈಸೂರಿನ ಸದಸ್ಯರೇನಿದ್ದರು ಅವರು ತುಂಬ ಪ್ರಭಾವಿಗಳಾಗಿದ್ದರು. ಓಕೆ, ಏಕೀಕರಣದ ನಂತರ ಎಸ್ ಆರ್ ಕಂಠಿ, ದೊಡ್ಡಮೇಟಿ, ಬಿ ಡಿ ಜತ್ತಿಯವರು ಹೈದರಾಬಾದ್ ಕರ್ನಾಟಕದಿಂದ, ಎಂ ಪಿ ಪಾಟೀಲ್ ಬೆಳಗಾಂನಿಂದ, ವಸಂತರಾವ್ ಪಾಟೀಲ್ ಇವ್ರು ನಾಲ್ಕೈದು ಜನ ಬಿಟ್ಟರೆ ನಿಮಗೆ ಪ್ರಭಾವಿ ಅಥವಾ ಗುದ್ಲೆಪ್ಪ ಹಳ್ಳಿಕೇರಿಯವರು ಐದಾರು ಜನ ಬಿಟ್ಟರೆ ಮುಂಬೈ ಕರ್ನಾಟಕದಿಂದ ಅಂಥ ಪ್ರಭಾವಿ ನಾಯಕರು ಯಾರು ಬಂದಿರಲಿಲ್ಲ. ಅದೇ ನಂತರ ಹೈದರಾಬಾದ್ ಕರ್ನಾಟಕದಿಂದ ಕೂಡ ಆ ಮೊಹಮ್ಮದ್ ಅಲಿ ಮತ್ತು ವೀರೇಂದ್ರ ಪಾಟೀಲ್ರನ್ನ ಬಿಟ್ಟರೆ ಉಳಿದವರೆಲ್ಲರೂ ಕೂಡ ಅಲ್ಲಿ ಎಲ್ಲ ನಾಯಕರು ದೆಹಲಿಯಲ್ಲಿದ್ದರು. ಜಗನ್ನಾಥರಾವ್ ಚಂಡರ್ಕಿ, ರಮಾನಂದ ತೀರ್ಥ ಇವರೆಲ್ಲರೂ ಡೆಲ್ಲಿಯಲ್ಲಿದ್ದ ಕಾರಣದಿಂದ, ನಮ್ಮ ಕೊಪ್ಪಳದಿಂದ ನಮ್ಮ ರಾಮ್ಪುರೆ ಇಂಥ ಎಲ್ಲ ಮುಖಂಡರು ನಿಜಲಿಂಗಪ್ಪನವರ ಹಿಂದೆ ಸ್ವಾಮಿ ಅವರು ವಿರೋಧ ಪಕ್ಷದಲ್ಲಿದ್ದರು. ಇವರು ಉತ್ತರ ಕರ್ನಾಟಕದ ಶಾಸಕರು ಬಂದಿದ್ದರೂ ಕೂಡ ಈ ರಾಜಕೀಯದ ಚಾಣಾಕ್ಷತನ ಮತ್ತು ಈ ತಂತ್ರಗಾರಿಕೆಯನ್ನು ಮಾಡತಕ್ಕಂಥ ಸಂಘಟನಾತ್ಮಕವಾಗಿ ಆ ನಿಜಲಿಂಗಪ್ಪನವ್ರನ್ನ ರಕ್ಷಣೆ ಮಾಡತಕ್ಕಂಥ ದೃಷ್ಟಿಯಿಂದ ಅವರು ಇರಲಿಲ್ಲ. ಮತ್ತು ಇನ್ನೊಂದು ಏನಾಗಿತ್ತು ಅಂದರೆ ನಿಜಲಿಂಗಪ್ಪನವ್ರಿಗೆ ಒಂದು ಅವಾಗ ಅಪಾದನೆ ಇತ್ತು, ಇದೆ ಬ್ಯೂರೋಕ್ರಾಟಿಕ್ ಲೈಕ್ ಅಡ್ಮಿನಿಸ್ಟ್ರೇಟರ್ ಅಂತ. ಹಾಗಾಗಿ ಅವರು ಶಾಸಕರ ಜೊತೆ ಒಡನಾಟ ಬಹಳ ಕಡಿಮೆ ಇತ್ತು. ಅಲ್ಲ, ಜೊತೆಗೆ ಕೆಂಗಲ್ ಹನುಮಂತಯ್ಯನವರು ಯಾವ ರೀತಿ ನೆಹರು ವಿರುದ್ಧ ತಿರುಗು ಬಿದ್ದಿದ್ರು, ಅದೇ ರೀತಿಗೆ ನಿಜಲಿಂಗಪ್ಪನವರು ನೆಹರು ಅವರನ್ನು ಕೇರ್ ಮಾಡ್ತಾ ಇದ್ರು. ಅಲ್ಲ, ನೆಹರು ಅವ್ರಿಗಿಂತಲೂ ಹೆಚ್ಚಾಗಿ ನನಗೆ ಇನ್ನೊಂದು ಅನ್ನಿಸ್ತದೆ, ಎಲ್ಲೋ ಒಂದು ಕಡೆ ಆಗಿನಿಂದಲೂ ಕೂಡ ದೆಹಲಿಯ ಮಟ್ಟದಲ್ಲಿ ನಾಯಕರಿಗೆ ಹಿಂಬಾಲಕರಾಗಬೇಕು ರಾಜ್ಯದ ಮುಖಂಡರು ಎಂಬತಕ್ಕಂಥ ಪರಿಕಲ್ಪನೆ, ಬಹುಶಃ ಗುಜರಾತ್ನಲ್ಲಿ ಮೊರಾರ್ಜಿ ದೇಸಾಯಿ ಅನೇಕ ಜನರು ನೋಡ್ತಾ ಇದ್ವಿ,
ಬಹುಶಃ ಅದರ ಪ್ರಭಾವ ಇರಬೇಕು, ಅದು ಅದರ ಬಗ್ಗೆ ಇತಿಹಾಸದಲ್ಲಿ ಹೆಚ್ಚು ಬೆಳಕನ್ನು ಚೆಲ್ಲೋ. ಲಿಂಗಪ್ಪನವರ ಆತ್ಮಕಥನದಲ್ಲಿ ಒಂದು ಮಾತು ಹೇಳ್ತಾರಲ್ಲ, ಅವರು ಮುಖ್ಯಮಂತ್ರಿ ಆದ ಹೊಸರಲ್ಲಿ ದೆಹಲಿಗೆ ಹೋಗಿರಿ, ನೆಹರು ಅವರನ್ನ ಭೇಟಿ ಮಾಡೋದಕ್ಕೆ ಹೋಗ್ತದೆ. ನೆಹರುಗೆ ನಿಜಲಿಂಗಪ್ಪ ನೇರ ಹೇಳ್ತಾರೆ, ಗಾಂಧಿ ಪ್ರಣೀತ ಸಿದ್ಧಾಂತವನ್ನು ನೀವು ಸಂಪೂರ್ಣವಾಗಿ ಮೂಲೆಗುಂಪು ಮಾಡಿದ್ದೀರಿ. ಗಾಂಧಿ ಏನು ವಿಲೇಜ್ ಕಾಟೇಜ್ ಇಂಡಸ್ಟ್ರಿಗೆ ಹೆಚ್ಚು ಒತ್ತು ಕೊಡಬೇಕು ಅಂತಂದರೆ, ನೀವು ಬಂಡವಾಳಶಾಹಿ ಚಕ್ರಾಧಿಪತ್ಯವನ್ನು ನಿರ್ಮಾಣ ಮಾಡಿದ್ದೀರಿ ಅನ್ನುವ ಮಾತನ್ನು ನೆಹರುಗೆ ನಿಜಲಿಂಗಪ್ಪನವ್ರು ಹೇಳಿದಾಗ ಅವರು, ನೀನೊಬ್ಬ ಹಳ್ಳಿ ಬುಕ್ಕ, ನಿನಗೇನು ಗೊತ್ತು, ಭಾರತವನ್ನು ರೂಪಿಸೋದು ನನಗೆ ಗೊತ್ತು, ನಿನಗೆ ಗೊತ್ತಿಲ್ಲ ಅನ್ನುವ ಮಾತನ್ನು ಹೇಳ್ತಾರೆ. ಇವರಿಗೆ ಅವರಿಗೆ ಒಂದು ರೀತಿ ಬಿಸಿ ಬಿಸಿಯ ಮಾತುಕತೆಗಳಾಗಿ ಇಲ್ಲ. ಇದು ಆದಾಗ ಕೂಡ ಬಹುಶಃ ನಮ್ಮ ಅನೇಕ ಕೇಂದ್ರೋದ್ಯಮಗಳು HMT BL ಇವೆಲ್ಲವೂ ಕೂಡ ಕರ್ನಾಟಕದಲ್ಲಿ ಬೇರೂರಲಿಕ್ಕೆ ಆ ಸಂದರ್ಭದಲ್ಲಿ ಗಾಂಧಿ ಪ್ರಣೀತವಾದ ಆರ್ಥಿಕ ವಿಚಾರಧಾರೆ ಈ ನಮ್ಮ ಅರ್ಥವ್ಯವಸ್ಥೆಯನ್ನು ನಿರ್ದೇಶನ ಮಾಡಬೇಕು ಅಂತಿದ್ದರೂ ಕೂಡ ಇನ್ನೊಂದು ಕಡೆ ವ್ಯಾಪಕವಾದ ನಿರುದ್ಯೋಗದ ಸಮಸ್ಯೆ ಇದ್ದ ಕಾರಣ ಮತ್ತು ನಮ್ಮ ಹಳ್ಳಿಗಳು ಸೆಲ್ಫ್ ಸಫಿಷಿಯೆಂಟ್ ಆಗದೇ ಇರೋ ಕಾರಣ ಆವಾಗ ನಮ್ಮ ಮತ್ತು ಅತ್ಯಂತ ರಷ್ಯನ್ ಪ್ರಭಾವ ನೆಹರೂರ ಮೇಲೆ ಇದ್ದ ಕಾರಣ ಅನೇಕ ಪಬ್ಲಿಕ್ ಸೆಕ್ಟಾರ್ಗಳು ಬಂತು. ಆವಾಗ ನಿಜಲಿಂಗಪ್ಪನವ್ರನ್ನ ಒಂದು ಮೆಚ್ಚಬೇಕು ನೀವು, ನಿಜಲಿಂಗಪ್ಪನವರ ಪ್ರಯತ್ನದ ಫಲವಾಗಿ ಅನೇಕ ಕೇಂದ್ರದ ಮತ್ತು ನಮ್ಮ ನ್ಯೂ ಮಂಗಳೂರು ಪೋರ್ಟ್ ಇರ್ಬೋದು, ಹಾಸನ ಮಂಗಳೂರು ರೈಲ್ವೆ ಇರ್ಬೋದು, ಅಥವಾ ನಮ್ಮ ಪಬ್ಲಿಕ್ ಸೆಕ್ಟರ್ ಬೆಂಗಳೂರಿನ ಇರ್ಬೋದು, ಇವೆಲ್ಲವೂ ಕೂಡ ಬರಲಿಕ್ಕೆ ನಿಜಲಿಂಗಪ್ಪನವರ ಪ್ರಯತ್ನ ಇದೆ, ಇದ್ರ ಕೊಡುಗೆ ಇದೆ. ಇದ್ರ ಜೊತೆಗೆ ಮತ್ತು ಇದರಲ್ಲಿ ಜೊತೆಗೆ ನಿಜಲಿಂಗಪ್ಪನವರ ರಾಯಭಾರಿಯಂತೆ ಕೆಲಸ ಮಾಡ್ತಾ ಇದ್ದವರು ಯು ಶ್ರೀನಿವಾಸ್ ಮಲ್ರು, ಅವರು ಕಾಂಗ್ರೆಸ್ ಪಾರ್ಲಿಮೆಂಟರಿ ಪಾರ್ಟಿಯ ಸೆಕ್ರೆಟರಿ ಆಗಿದ್ದರು, ಅವರು ಕೂಡ ಇಲ್ಲಿಗೆ ಭಾಳ ಪ್ರಭಾವವನ್ನು ತಂದರು. ನಿಮ್ಮೊಂದು ಘಟನೆ ಏನು ಹೇಳ್ತೇನೆ, ಆವಾಗ ರೀಜನಲ್ ಇಂಜಿನಿಯರಿಂಗ್ ಕಾಲೇಜ್ಗಳನ್ನು ಎಲ್ಲ ರಾಜ್ಯದಲ್ಲಿ ಮಾಡಬೇಕು, ನಮ್ಮ ತಂತ್ರಜ್ಞಾನ ಹೆಚ್ಚಾಗಬೇಕು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂತ ಒಂದು ಬೈಲ್ಯಾಟ್ರಲ್ ಟ್ರೀಟಿಯಲ್ಲಿ ಆಗುತ್ತೆ. ಕರ್ನಾಟಕಕ್ಕೆ ಅದನ್ನು ಕೊಟ್ಟಿರೋದಿಲ್ಲ, ಅದನ್ನು ಸೂರತ್ತಿಗೆ ಕೊಟ್ಟಿರ್ತಾರೆ. ನಿಜಲಿಂಗಪ್ಪನವ್ರು ಹೇಳ್ತಾರೆ ನಮ್ಗೊಂದೂ ಕೊಟ್ಟಿಲ್ಲ, ಹಿಂಗೆ ಕೊಟ್ಟಿದ್ದಾರೆ. ಅವಾಗ ಶ್ರೀನಿವಾಸ ಮಲ್ರು ಹೋದಾಗ ಸೂರತ್ ಅಂತ ಇರುತ್ತೆ, ಆ ಸೂರತ್ತನ್ನು ಅವರು ಚೇಂಜ್ ಮಾಡಿ ಸೂರತ್ ಕಲ್ ಅಂತ ಮಾಡಿ ಕರ್ನಾಟಕ ತೊಗೊಂಬರ್ತಾರೆ ಅಂದರೆ ಅವರು. ಹಾಂ, ಹಾಗಾಗಿ ಅದನ್ನು ಅವ್ರು ಹೇಳಿದ್ದಾರೆ, ಕರ್ನಾಟಕ ಸೂರತ್ ಕಲ್ ಒಂದು ಸಣ್ಣ ಪಂಚಾಯತ್ ಆದರೆ ಹೈವೇ ಮೇಲಿತ್ತು, ಆ ದೂರದೃಷ್ಟಿ ತನ್ನ ಜಿಲ್ಲೆಗೆ ಬರಬೇಕು ಎಂಬ ಒಂದು ಸ್ವಾರ್ಥ ಇತ್ತು ಮತ್ತು ರಾಜ್ಯಕ್ಕೆ ಬರಬೇಕು ಎಂಬತಕ್ಕಂಥ ಆದರ್ಶ ಇತ್ತು. ಈ ಎರಡರ ಕಾರಣದಿಂದ ಈಗ ನಿಜಲಿಂಗಪ್ಪನವರ ಬಹುದೊಡ್ಡ ಪ್ರತಿನಿಧಿಯಾಗಿ ಇವತ್ತು ಎಷ್ಟೆಲ್ಲ ಕೇಂದ್ರ ಮಂತ್ರಿಗಳಾಗಿ ಅದು ಮಾಡಿದ್ದು ಇದು ಮಾಡಿದರು ಅಂದರೂ ಕೂಡ ಅವತ್ತು ಅವರಿಗೆ ಶ್ರೀನಿವಾಸ ಮಲ್ಯರು ಅವರಿಗೆ ದೊಡ್ಡ ಬೆಂಗಾವಲಾಗಿ ನಿಂತಿದ್ದರು ದೆಹಲಿಯಲ್ಲಿ. ಅಲ್ಲ, ಇಷ್ಟೆಲ್ಲ ಇದ್ದರೂ ಇಷ್ಟೆಲ್ಲ ಕೊಡುಗೆಗಳನ್ನು ನೀಡಿದ್ರು ನಿಜಲಿಂಗಪ್ಪನವ್ರನ್ನ ಕೇವಲ ಒಂದೇ ಒಂದು ವರ್ಷದ ಅವಧಿ ಅವ್ರದ್ದ ಇಲ್ಲ. ಆ ಸಂದರ್ಭದಲ್ಲಿ ಅನಿಸುತ್ತೆ ನಿಜಲಿಂಗಪ್ಪನವರು ನೆಹರು ಅವರ ಪ್ಯಾನಲ್ ವಿರುದ್ಧವಾಗಿ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯ ಚುನಾಯಿತ ಸದಸ್ಯರಾಗ್ತಾರೆ. ಇಲ್ಲಿಯ ಮುಖ್ಯಮಂತ್ರಿ ಆದರೂ ಕೂಡ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯಲ್ಲಿ ನೆಹರು ವಿರೋಧಿಗಳೇ ಹೆಚ್ಚು ಜನ ಆಯ್ಕೆಯಾಗಿ ಬರ್ತಾರೆ. ಈಗ ನೀಲಂ ಸಂಜೀವ್ ರೆಡ್ಡಿ, ಕಾಮರಾಜ್, ಮುರಾರ್ಜಿ ಇವರೆಲ್ಲ ಮುಂದೆ ಸಿಂಡಿಕೇಟ್ ಏನಾಯ್ತಲ್ಲ, ಇವರೆಲ್ಲರೂ ಕೂಡ ಕಾಂಗ್ರೆಸ್ ವರ್ಕಿಂಗ್ ಪಕ್ಷ ಬಹಳ ಪ್ರಬಲವಾಗಿತ್ತು. ಹಾಗಾಗಿ ಕಾಂಗ್ರೆಸ್ ವರ್ಕಿಂಗ್ ಮುಖ್ಯಮಂತ್ರಿ ಅನ್ನೋದಕ್ಕಿಂತಲೂ ಶಕ್ತಿಶಾಲಿ ಸ್ಥಾನದಲ್ಲಿ ನಿಜಲಿಂಗಪ್ಪನವರು ಇದ್ದರು. ಹಾಗಾಗಿ ಇದು ಒಂದು ಕಾರಣ ಇರಬೇಕು ಅನಿಸುತ್ತೆ. ಆವಾಗ ಏನಾಗುತ್ತೆ, ಈ ನಿಜಲಿಂಗಪ್ಪನವ್ರನ್ನ ಮತ್ತೆ ಇಳಿಸ್ಬೇಕು ಅಂದಾಗ ಯಥಾಪ್ರಕಾರ ವೀಕ್ಷಕರು ಬರ್ತಾರೆ, ಅಭಿಪ್ರಾಯ ತಗೊಳ್ತಾರೆ, ವೋಟಿಂಗ್ ಬರ್ತಾರೆ. ಅವರು ಬಂದಾದಮೇಲೆ ಇಲ್ಲಿ ವೋಟಿಂಗ್ ಆದಾಗ ಕೊನೆಯ ಕ್ಷಣದವರೆಗೆ ತುಮಕೂರಿನ ಬ್ರಾಹ್ಮಣ ಜನಾಂಗಕ್ಕೆ ಸೇರಿದಂಥ ತಾಳೆಕೆರೆ ಸುಬ್ರಹ್ಮಣ್ಯಂ ಅವರು ಕ್ಯಾಂಡಿಡೇಟ್ ಅಂತಾಗಿರುತ್ತೆ. ಆಗ ಚಿತ್ತಾಪುರದಿಂದ ಬಂದ ಶಾಸಕಿ ಅಂತ ವಿಜಯ ದೇಸಾಯಿ ಅವರು ಹೇಳ್ತಾರೆ, ಇಲ್ಲ ಶಾಸಕರ ಸಂಖ್ಯೆ ಜಾಸ್ತಿ ಲಿಂಗಾಯತ್ ಕೋಮಿಗೆ ಸೇರಿದ್ದಾರೆ, ನೀವು ಸುಬ್ರಹ್ಮಣ್ಯಂ ಅವರಾದರೆ ನಿಜಲಿಂಗಪ್ಪನವ್ರು ಸೋಲ್ಸೋಕ್ಕಾಗಲ್ಲ, ನೀವು ಬದಲಾವಣೆ ಮಾಡಿ ಅಂದಾಗ ಅಂತಿಮ ಹಂತದಲ್ಲಿ ಒಂದು MPCC ಮೈಸೂರು ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷರಾದ ಸಾವುಕಾರ ಚೆನ್ನಯ್ಯನವರು ಅವರು ಜತ್ತಿಯವ್ರನ್ನ ಮಾಡ್ತಾರೆ. ಜತ್ತಿಯವರು ಕರ್ನಾಟಕಕ್ಕೆ ಬಂದ ಮೇಲೆ ಕರ್ನಾಟಕದಲ್ಲಿ ಅವರಿಗೆ ಒಂದು ಸ್ಥಾನಮಾನ ಕೊಡಬೇಕು ಅಂತ ಕರ್ನಾಟಕ ಭೂ ಸುಧಾರಣಾ ಆಯೋಗದ ಅಧ್ಯಕ್ಷರಾಗಿರ್ತಾರೆ, ಅವ್ರು ಮಂತ್ರಿ ಕೂಡ ಆಗಿರಲ್ಲ, MP ಪಾಟೀಲ್ ಕಂದಾಯ ಸಚಿವರಾಗಿರ್ತಾರೆ, ಅವ್ರ ಕೈ ಕೆಳಗೆ ಇವರನ್ನ ಭೂ ಸುಧಾರಣಾ ಸಮಿತಿಯ ಆಯೋಗೋ ಅಧ್ಯಕ್ಷ. ಜತ್ತಿ ಅವರು ಸ್ಪರ್ಧೆ ಮಾಡ್ತಾರೆ, ಜತ್ತಿ ಅವ್ರು ಗೆಲ್ತಾರೆ. ಅಲ್ಲ, ಅವಾಗ ಒಂದು ಘಟನೆ ಆಗುತ್ತೆ, ಅಣ್ಣಾರಾವ್ ಗಣಮುಖಿ ಅಂತ ಒಬ್ರು ಇಂಪಾರ್ಟೆಂಟ್ ಲೀಡರ್ ಇದ್ರಲ್ಲ ದಕ್ಷಿಣ ಉತ್ತರ ಕರ್ನಾಟಕದ, ಅಲ್ಲ ಹೈದರಾಬಾದ್ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಅಲ್ಲ ಅವರು ಬಂದು ಜತ್ತಿ ಅವ್ರನ್ನ ಕೇಳ್ತಾರಂತೆ, ಜತ್ತಿ ಅವರೇ ತಾಳೆಕೆರೆ ಸುಬ್ರಹ್ಮಣ್ಯಂ ಅವರು ಮುಖ್ಯಮಂತ್ರಿ ಆಗ್ತಾರೆ, ನಿಮ್ಮನ್ನು ಉಪಮುಖ್ಯಮಂತ್ರಿ ಮಾಡಬೇಕು ಅಂತ ಇದೆ, ನಿಮ್ಮ ಒಪ್ಪಿಗೆ ಇದೆಯಾ ಅಂತ. ಜತ್ತಿ ಅದಕ್ಕೆ ಏನೋ ರಿಯಾಕ್ಟ್ ಮಾಡೋದಿಲ್ಲ ಅಂತ ಸುಮ್ಮನೆ ಕೂಡಿಸ್ಕೊಳ್ತಾರಂತೆ. ಜತ್ತಿ ಅವ್ರ ಪುಸ್ತಕದಲ್ಲಿ ಬರ್ಕೊಂಡಿದ್ದಾರೆ,
ಅಡ್ಡಾರಾವ್ ಗಣಮುಖಿ ಆ ಮಾತನ್ನು ಕೇಳಿದಾಗ ತಾನು ಏನೂ ಮಾತಾಡೋದಿಲ್ಲ, ಸುಮ್ಮನೆ ಕೂತ್ಕೊಳ್ತೀವಿ, ದಿನ ಬೆಳಗಾಗೋದ್ರೊಳಗೆ ನನ್ನನ್ನು ಎಲ್ಲ ಮುಖ್ಯಮಂತ್ರಿ ಅಂತ ಡಿಕ್ಲೇರ್ ಮಾಡ್ತಾರೆ ಅಂತ ಆ ಮಾತನ್ನು ಅವ್ರು ಬರ್ಕೊಟ್ಟಿದ್ದಾರೆ. ಅಲ್ಲ, ಆ ಸಂದರ್ಭದಲ್ಲಿ ಒಂದು ಆ ನಿಜಲಿಂಗಪ್ಪನವ್ರನ್ನ ತೆಗೆದುಹಾಕ್ತಕ್ಕಂಥ ಎಲ್ಲ ಕ್ರಿಯೆಗಳ ಸೂತ್ರಧಾರ ಸಾವುಕಾರ ಚೆನ್ನೈನ. ಸಾವುಕಾರ ಚೆನ್ನೈನವರು ಕೊನೆ ಕ್ಷಣದಲ್ಲಿ ಕೂಡ ತಳೆಕೆರೆ ಸುಬ್ರಹ್ಮಣ್ಯಂ ಅಂತ ಒಬ್ಬ ಹಿರಿಯ ನಾಯಕರನ್ನ ಸರಿಸಿ ಇವರನ್ನು ಜತ್ತಿಯವರನ್ನ ಪ್ರತಿಷ್ಠಾಪಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಹಾಗಾಗಿ ಜತ್ತಿಯವರ ಸಂಪುಟದಲ್ಲಿ ಚೆನ್ನೈನವರ ಬೆಂಬಲಿಗರೇ ವೀರಣ್ಣಗೌಡರವ್ರು, ಇವರೇ ಜಾಸ್ತಿಯಾಗಿರೋದನ್ನು ನೋಡ್ತೇವೆ. ಆದರೆ ಜತ್ತಿಯವರು ಮುಖ್ಯಮಂತ್ರಿಯಾಗಿ ಅವರು 58 ರಿಂದ 62 ರ ತನಕ ಮುಖ್ಯಮಂತ್ರಿ ಆದರೂ ಕೂಡ ಅವರಿಗೆ ಪಕ್ಷದ ಮೇಲೆ ಯಾವತ್ತೂ ಕಂಟ್ರೋಲ್ ಸಿಗೋದಿಲ್ಲ. ಅವಾಗ ಪಕ್ಷದ ಮೇಲೆ ಅವ್ರಿಗೆ ಕಂಟ್ರೋಲ್ ಸಿಗೋದಿಲ್ಲ. ಮತ್ತು ನಿಜಲಿಂಗಪ್ಪನವ್ರ ಜೊತೆ KPCC ಪ್ರಧಾನ ಕಾರ್ಯದರ್ಶಿಗಳಾಗಿ ರಾಮಕೃಷ್ಣ ಹೆಗಡೆ ಮತ್ತು ವೀರೇಂದ್ರ ಪಾಟೀಲರು ಮಾಡ್ತಾರೆ. ಬಹುಶಃ ಆ ಸಂದರ್ಭದಲ್ಲಿಯೇ ನನಗನ್ಸುತ್ತೆ ರಾಮಕೃಷ್ಣ ಹೆಗಡೆಯವರ ನಾಯಕತ್ವದ ಅವರು ಕರ್ನಾಟಕದ ರಾಜಕೀಯದಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸ್ತಕ್ಕಂಥ ಪ್ರಾರಂಭ ಅವರು ಉಪಮಂತ್ರಿಯಾಗಿ ಅವ್ರನ್ನ ತೆಗೆದುಹಾಕ್ತಾರೆ. ಜತಿ ಸಂಪುಟ ಸೇರಲ್ಲ, ಸಂಘಟನೆ ಕೆಲಸ ಮಾಡೋಕ್ಕೆ ಹೋಗ್ತಾರೆ. ಆ ಸಂಘಟನೆಯಾಗಿ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡೋ ಸಂದರ್ಭದಲ್ಲಿ ಅವರು ಮತ್ತು ವೀರೇಂದ್ರ ಪಾಟೀಲರು ಜನರಲ್ ಸೆಕ್ರೆಟರಿ ಆಗಿರ್ತಾರೆ. ಅವರು ಆಮೇಲೆ ಕಾಂಪ್ರಮೈಸ್ ಫಾರ್ಮದಲ್ಲಿ ವೀರೇಂದ್ರ ಪಾಟೀಲರು 61ರಲ್ಲಿ ಜತಿ ಕ್ಯಾಬಿನೆಟ್ ಸೇರ್ತಾರೆ. ಆದರೆ ಹೆಗಡೆಯವರು ಸೇರುವುದಿಲ್ಲ. ಆದರೆ 1962ರ ಚುನಾವಣೆಯಲ್ಲಿ ಎಷ್ಟು ಜನಕ್ಕೆ ನಿಜಲಿಂಗಪ್ಪನವರು ಕರ್ನಾಟಕದಲ್ಲಿ ಟಿಕೆಟನ್ನು ಕೊಟ್ಟರೆ 208 ವಿಧಾನಸಭೆ, ಆ ಕಾಂಗ್ರೆಸ್ ಟಿಕೆಟಲ್ಲಿ 80% ಜನರ ಟಿಕೆಟನ್ನು ಕೊಟ್ಟವರೇ ಹೆಗಡೆ ವೀರೇಂದ್ರ ಪಾಟೀಲ್ರಿಗಿಂತಲೂ ಹೆಚ್ಚಾಗಿ ಹೆಗಡೆಯವರು ಪ್ರತಿ ಕ್ಷೇತ್ರವಾರು ಕೆಲಸ ಮಾಡಿದ್ರು ಎಂಬುದು ಇತಿಹಾಸ. ಬಹುಶಃ ಅವರಿಗೆ ಸಂಘಟನಾತ್ಮಕವಾಗಿ ಒಂದು ಹೊಣೆಗಾರಿಕೆ, ಬಹುಶಃ ಅದೇ ಫಾರ್ಮುಲಾವನ್ನು ಹೆಗಡೆಯವರ ನಂತರದ ಅವರ ಶಿಷ್ಯ ಜೀವರಾಜ ಆಳ್ವ ಮಾಡಿದ್ರು ಅಂತ ನಾನು ಭಾವಿಸಿದ್ದೇನೆ. ಹಾಗಾಗಿ ಹೆಗಡೆ ಬಿಕೆಮ್ ವೆರಿ ಇಂಪಾರ್ಟೆಂಟ್ ಲೀಡರ್. ನಿಜಲಿಂಗಪ್ಪನವರು ಇವತ್ತು ಕಾಂಗ್ರೆಸ್ ಭವನಕ್ಕೆ ಯಾರೇ ಬಂದರೂ ಕೂಡ ನಿಜಲಿಂಗಪ್ಪನವರು ಅಧ್ಯಕ್ಷತೆ ವಹಿಸೋದು ಬಿಟ್ಟರೆ ಇಡೀ ಸಂಘಟನಾತ್ಮಕವಾಗಿ ಆ ಹಿರಿಮೆಯನ್ನು ಹೆಗಡೆಯವರು ಆ ಸಂದರ್ಭದಲ್ಲಾದರು. 62ರ ಚುನಾವಣೆ ಆದಮೇಲೆ ಆ ಸಂದರ್ಭದಲ್ಲಿ ಕೂಡ 57ರಿಂದ 62ರವರೆಗೆ ನಾವು ಸ್ಥಿರ ಸರ್ಕಾರ ಅಂದ್ಕೊಂಡ್ರೂ ಕೂಡ ನಿಜಲಿಂಗಪ್ಪನವರಂಥ ಒಬ್ಬ ರಾಷ್ಟ್ರೀಯ ಮಟ್ಟದ ನಾಯಕರು ಇದ್ದರೂ ಕೂಡ ಅವರು ಕೂಡ ಪೂರ್ಣಾವಧಿಯನ್ನು ಮುಗಿಸ್ದೇನೆ ಅವರ 2ನೇ ಅವಧಿಯ ಮುಖ್ಯಮಂತ್ರಿ ಸ್ಥಾನ ಬಿಟ್ಟು ಮತ್ತೆ ಜತ್ತಿಯವರು 3 ವರ್ಷ 9 ತಿಂಗಳು ಏನೋ ಕಾಣುತ್ತೆ. ಆದರೆ 2ನೇ ಅವಧಿನೂ ಮೊದಲನೇ ಅವಧಿಯಲ್ಲಿ ಮೂರು ಮುಖ್ಯಮಂತ್ರಿಗಳನ್ನು ಕಂಡ್ರೆ 2ನೇ ಅವಧಿನೂ 2 ಮುಖ್ಯಮಂತ್ರಿಗಳನ್ನು ಕರ್ನಾಟಕ ಕಾಣ್ತಾರೆ. 2ನೇ ಹಾಗಾಗಿ ಕರ್ನಾಟಕದಲ್ಲಿ 1 ಮುಖ್ಯಮಂತ್ರಿ ಕಡಿಮೆ ಆಯಿತು ಎಂಬುದೊಂದು ಬಿಟ್ಟರೆ 57ರಿಂದ 62ರ 2ನೇ ವಿಧಾನಸಭೆಯಲ್ಲೂ ಕೂಡ ನೀವು ಹೇಳಿದಂಗೆ ಸ್ಥಿರ ಸರ್ಕಾರ ಅಂಬತಕ್ಕಂಥ ಮಾನದಂಡ ಇರಲಿಲ್ಲ ಎಂಬ ಸತ್ಯವನ್ನು ಒಪ್ಕೋಬೇಕಾಗತ್ತೆ. ಸ್ನೇಹಿತರೆ, ಈವರೆಗೆ ಸ್ವತಂತ್ರ ನಂತರ ಅಂದರೆ ಸಂವಿಧಾನ ರಚನೆಯ ನಂತರ ರೂಪುಗೊಂಡಂಥ 2 ಸರ್ಕಾರಗಳು, ಮೊದಲನೆಯದು ಕೆಂಗಲ್ ಹನುಮಂತಯ್ಯ ಅವರ ನೇತೃತ್ವದಲ್ಲಿ ರಚನೆಗೊಂಡ ಸರ್ಕಾರ, ಇದರ ಅವಧಿಯೊಳಗೆ ಕರ್ನಾಟಕ 3 ಮುಖ್ಯಮಂತ್ರಿಗಳನ್ನು ಕಾಣ್ತು. ಕರ್ನಾಟಕ ಏಕೀಕರಣ ಆದ ನಂತರ 1957ರಲ್ಲಿ ನಡೆದ ಚುನಾವಣೆಯ ನಂತರ ಕರ್ನಾಟಕ 2 ಮುಖ್ಯಮಂತ್ರಿಗಳನ್ನು ಕಾಣ್ತು. ನಿಜಲಿಂಗಪ್ಪನವರು 1 ವರ್ಷ ಇದ್ದರು, ಜತ್ತಿಯವರು 3 ವರ್ಷ 9 ತಿಂಗಳು ಕರ್ನಾಟಕದ ಅಧಿಕಾರ ಸೂತ್ರವನ್ನು ಹಿಡಿದರು. ಅಂದರೆ ಸ್ವತಂತ್ರ ನಂತರದ 10 ವರ್ಷಗಳ ಅವಧಿಯಲ್ಲಿ ಒಂದು ಸ್ಥಿರ ಸರ್ಕಾರ, ದಿವಾಕರ್ ಅವರು ಹೇಳ್ತಾರೆ ಸ್ಥಿರ ಸರ್ಕಾರ ಇತ್ತು ಅಂತ ಹೇಳ್ತಾರೆ, ಆದರೆ ನನಗೆ ಅನಿಸುತ್ತೆ ರಾಜಕೀಯವಾಗಿ ಅದು ಸ್ಥಿರ ಸರ್ಕಾರ ಅಲ್ಲ, ಆಡಳಿತಾತ್ಮಕವಾಗಿ ಅದು ಸ್ಥಿರ ಸರ್ಕಾರ ಆಗಿರಬಹುದು. ದಿವಾಕರ್ ಅವರು ಏಕಪಕ್ಷೀಯ ಸರ್ಕಾರ ಆಗಿರಬಹುದು. ಆದರೆ ಮೊದಲ ಅವಧಿಯಲ್ಲಿ 3 ಮುಖ್ಯಮಂತ್ರಿಗಳು, 2ನೇ ಅವಧಿಯಲ್ಲಿ 2 ಮುಖ್ಯಮಂತ್ರಿಗಳನ್ನು ಕರ್ನಾಟಕ ಕಾಣಬೇಕಾಗಿದೆ. ಸ್ನೇಹಿತರೆ, ಇಷ್ಟೊತ್ತು ದಿವಾಕರ್ ಅವರ ಜೊತೆ ಭಾನು ಟಿ ವಿ ನಡೆಸಿದ ಸಂದರ್ಶನ ಅನ್ನೋದಕ್ಕಿಂತ ಹೆಚ್ಚಾಗಿ ಸಂವಾದವನ್ನು ತಾವು ಕೇಳಿದಿರಿ. 1962ರ ನಂತರ ಕರ್ನಾಟಕದಲ್ಲಿ ಯಾವ ರೀತಿಯ ಸರ್ಕಾರಗಳು ಅಧಿಕಾರದ ಚುಕ್ರಣಿಯನ್ನು ಹಿಡಿತವೆ, ಎಷ್ಟು ವರ್ಷಗಳ ಕಾಲ ಯಾವ ಯಾವ ಮುಖ್ಯಮಂತ್ರಿ ಅಧಿಕಾರವನ್ನು ನಡೆಸ್ತಾರೆ, ಪ್ರತಿ ಅವಧಿಯಲ್ಲಿ ಎಷ್ಟು ಮುಖ್ಯಮಂತ್ರಿಗಳು ಅಧಿಕಾರದ ಚುಕ್ರಣಿಯನ್ನು ಹಿಡಿತಾರೆ ಅನ್ನೋದನ್ನು ನಾವು ಮುಂದೆ ನೋಡೋಣ. ಥ್ಯಾಂಕ್ ಯು.
ಧನ್ಯವಾದ. ಜೈ ಕರ್ನಾಟಕ, ಜೈ ಹಿಂದ್.